ತಾಜಾ ಸುದ್ದಿಗಾಗಿ ಮಹಾನ್ ಕರ್ಯಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಾರದಗ ಕೋವಿಡ್ ಸೆಂಟರ್ ನಿಂದ ಇಬ್ಬರು ಕೊರೋನಾ ಮುಕ್ತ. ಪುಷ್ಪವೃಷ್ಟಿ ಮಾಡಿ ಮನೆಗೆ ಕಳುಹಿಸಿದ ಸೆಂಟರ್ ವೈದ್ಯರು ಮತ್ತು ಸಿಬ್ಬಂದಿ. ಕಾರದಗ ಗ್ರಾಮದಲ್ಲಿ ಪ್ರಾರಂಭಗೊಂಡಿರುವ ಸರ್ಕಾರಿ ಕೋವಿಡ್ ಸೆಂಟರ್ ನಿಂದ ಇಂದು ಇಬ್ಬರು ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ಈ ಇಬ್ಬರನ್ನು ಪುಷ್ಪವೃಷ್ಟಿ ಮಾಡಿ ಗುಲಾಬಿ ಹೂವು ನೀಡಿ ಮನೆಗೆ ಕಳುಹಿಸಲಾಯಿತು. ಪ್ರಸ್ತುತ ಗ್ರಾಮೀಣ ಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕೊರೋನಾ ಹರಡುತ್ತಿದ್ದು ಸಾರ್ವಜನಿಕರು ಭಯಭೀತರಾಗಿದ್ದಾರೆ. ನಿಪ್ಪಾಣಿ ಕ್ಷೇತ್ರದಲ್ಲಿ ಜೊಲ್ಲೆ ದಂಪತಿಗಳಿಂದ ಕಾರದ್ಗಾದಲ್ಲಿ ಪ್ರಾರಂಭಿಸಿರುವ ಸರ್ಕಾರಿ ಕೋವಿಡ್ ಸೆಂಟರ್ದಲ್ಲಿರುವ ಇಬ್ಬರು ಇಂದು ಕೊರೋನಾದಿಂದ ಗುಣಮುಖರಾಗಿದ್ದಾರೆ. ವೈದ್ಯಕೀಯ ತಂಡದ ಯೋಜಿತ ಪ್ರಯತ್ನಗಳ ಮೂಲಕ ರೋಗಿಗಳು ಚೇತರಿಸಿಕೊಳ್ಳುತ್ತಿರುವುದರಿಂದ ಸೆಂಟರ್ವು ಭರವಸೆಯ ದಾರಿ ದೀಪವಾಗಿದೆ. ಪ್ರಸ್ತುತ 9 ಜನರು ಇಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರಲ್ಲಿ ಬೋರ್ಗಾಂ ವಾಯು ಒಬ್ಬರು ಮತ್ತು ಮಾಣಕಾಪುರದ ಒಬ್ಬರನ್ನು ಸುರಕ್ಷಿತವಾಗಿ ಮನೆಗೆ ಕಳುಹಿಸಲಾಗಿದೆ. ಈ ವೇಳೆ ಡಾಕ್ಟರ್ ನವನಾಥ್ ತೇಲಿ ಮತ್ತು ಡಾಕ್ಟರ್ ಆದೇಶ್ ಕುಲಕರ್ಣಿ ಅವರಿಗೆ ಗುಲಾಬಿ ಹೂವು ನೀಡಿ ಇತರರು ಪುಷ್ಪವೃಷ್ಟಿ ಮಾಡಿ ಮನೆಗೆ ಬೀಳ್ಕೊಟ್ಟರು. ಈ ವೇಳೆ ಎಪಿಎಂಸಿ ಸದಸ್ಯ ನಿತೀಶ್ ಕೋತ್, ದೇವಪ್ಪ ದೇವಕತೆ, ರಾಜು ಬುದರ್ಗಡೆ, ಡಾಕ್ಟರ್ ನವನಾಥ್ ತೇಲಿ, ಪಿಡಿಒ ಪ್ರಕಾಶ್ ಧನ್ಗರ್, ಬಾಬಾಸೋ ಕೋತ್, ಸೆಂಟರ್ ಮುಖ್ಯಸ್ಥ ಗುರುನಾಥ್ ಸದಲಗೆ, ವಿಜಯ್ ಬುಡುಕುಂದ್ರೆ, ಶಹಾಜಿ ನಾಯಕ್, ಸತೀಶ್ ಕೋತ್, ಜೈಸಿಂಗ್ ಸಂಡಗೆ, ಸೋಮು ಗೌಡೆ, ಇಮ್ರಾನ್ ಜಮಾದಾರ್, ಕಲ್ಗೌಂಡ್ ಕೋತ್ ಮತ್ತು ಇತರ ಗಣ್ಯರು, ನೂಡಲ್ ಮತ್ತು ವೈದ್ಯಕೀಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮಹಾನ್ಕಾರ ನ್ಯೂಸ್ಗಾಗಿ ಕಾರದ್ಗಾದಿಂದ ತಾನಾಜಿ ಬಿರ್ನಾಳೆ.